ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸಂತು. ಇವತ್ತು ನಾನು ಸಮ್ಮರ್ ಆಗಿರೋದ್ರಿಂದ ನಾನು ಹೆಲ್ತಿಯಾಗಿ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾನು ಡ್ರೈ ಫ್ರೂಟ್ಸ್ನೆಲ್ಲ ಮೊದಲೇ ನೆನೆಸ್ಕೊಂಡಿದ್ದೀನಿ 2 ಅವರ್ಸ್ ಮೊದಲೇ, ಯಾಕಂದರೆ ಅದು ತುಂಬ ಸಾಫ್ಟ್ ಆಗಬೇಕು. ನಾನು ಅಂಜೂರ, ಬಾದಾಮಿ, ಡೇಟ್ಸು ಮತ್ತು ಗ್ರೇಪ್ಸ್ನೆಲ್ಲ ನೆನೆಸ್ಕೊಂಡಿದ್ದೀನಿ. ಈಗ ನಾನು ಇದನ್ನೆಲ್ಲ ಮಿಕ್ಸಿಗೆ ತೊಗೊಳ್ತಾ ಇದ್ದೀನಿ. ಮಿಕ್ಸಿ ಇದಕ್ಕೆ ಗ್ರೈಂಡ್ಗೆ ಸಾಫ್ಟ್ ಆಗಬೇಕು, ಅದಕ್ಕೆ ಹಾಗಾಗಿ ನಾನು 2 ಅವರ್ಸ್ ಮೊದಲೇ ನೆನೆಸ್ಕೊಂಡಿದ್ದೀನಿ. ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ, ಕಾಯಿಸಿ ಆರಿಸಿರೋ ಹಾಲು. ನಮ್ಮ ಕೋಲ್ಡಾಗಿರಲಿ ಅಂತ ಫ್ರಿಡ್ಜಲ್ಲಿಟ್ಟು ಇದನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಾದರೆ ನೀವು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋಬೋದು, ಬೇಡ ಅಂದರೆ ಪೂರ್ತಿ ಹಾಲನ್ನ ನೀವು ತೊಗೊಬೋದು. ನಾನು 1/2 ಲೀಟರ್ ಹಾಲನ್ನೂ ತೊಗೊತಾ ಇದ್ದೀನಿ. ಚೆನ್ನಾಗಿ ಕಾಯಿಸಿ ಆರಿಸಿರೋ ಹಾಲು ನಾನು ಮೊದಲೇ ಫ್ರೀಜರಲ್ಲಿ ಇಟ್ಟಿದ್ದೆ ಹಾಲನ್ನ ಕಾಯಿಸಿ ಆರಿಸಿ. ಈಗ ನಾನು 3 ಸ್ಪೂನ್ಸ್ ಆಗೋಷ್ಟು ಶುಗರ್ ತೊಗೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಡೇಟ್ಸಲ್ಲೇ ಶುಗರ್ ಇರೋದ್ರಿಂದ ನಾನು ಕಡಿಮೆನೇ ಶುಗರು ತೊಗೊತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಸ್ ಬೇಗ ಬಂದು ನಿಮಗೆ ತಲುಪುತ್ತೆ. ನೋಡಿ, ಡೇಟ್ಸ್ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗ್ತಾಯಿದೆ. ಒಂದು 2-3 ಸೆಕೆಂಡ್ಸ್ ಗ್ರೈಂಡ್ ಆದರೆ ಸಾಕು. ಈಗ ಸಮ್ಮರ್ ಆಗಿರೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ನಿಮ್ಮ ಬಾಡಿಗೆ ತಂಪಾಗೂ ಇರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ನನ್ನ ಮೇಲೆ ಇದನ್ನು ಬಾದಾಮಿನ ಕಟ್ ಮಾಡಿ ಸಣ್ಣ ಸಣ್ಣಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ, ನೀವು ಮನೆಯಲ್ಲೇ ಮಾಡ್ಕೋಬೋದು. Thank you for watching my YouTube channel.